ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಷ್ಟ್ರಕೂಟ ರೈಡರ್. ಭಾಳ ದಿನ ಆಗಿತ್ತು ವೀಡಿಯೋ ಮಾಡಿರಲಿಲ್ಲ. ಬಟ್ ಆ್ಯಕ್ಚುಲಿ ಈ ವಿಡಿಯೋ ಒಂದು ಆಫ್ ರೋಡಿಂಗ್ ವಿಡಿಯೋ. ಸೊ ಇದು ಸ್ಟಾರ್ಟ್ ಆಗಬೇಕಾದ್ರೆ ಒಂದು ನಂದು ಗೋಪ್ರೋ ಹ್ಯಾಂಗ್ ಆಗಿತ್ತು. ಸೊ ಅದಕ್ಕಾಗಿ ಒಂದು 5 ನಿಮಿಷದ ವಿಡಿಯೋ ಬಂದಿಲ್ಲ. ಫಸ್ಟು ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತೇಳಿ. ಸೊ ಈ ರೋಡು ಒಂದು 5 ಕಿಲೋಮೀಟರ್ಸ್ ಒಳಗಡೆ ಇಂಟೀರಿಯರ್ ಐತಿ. ಗುಡ್ಡದ ಒಳಗಡೆ ಹಾಯ್ದು ಹೋಗಬೇಕು ಆ ಕಡೆ ಸಿಟಿ ಎಂಟ್ರ್ ಆಗಬೇಕಂದ್ರೆ. ಸೊ ಇದನ್ನು ಟ್ರೈ ಮಾಡ್ಬೇಕಂತ. ಭಾಳ ದಿನ ಆಯ್ತು ಇಲ್ಲಿ ಲಾಂಗ್ ರೈಡ್ ಹೋಗಿರಲಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ಒಂದು ರೌಂಡ್ ಹೋಗ್ಬರೋಣ ಅಂತೇಳಿ. ಹೆಂಗೈತಿ ರೋಡು? ಸೊ ಹೊಂಟಿನಿ ಯಾರಿಲ್ಲ ಈ ಕಾಡೊಳಗೆ. ಸ್ವಲ್ಪ ಹೆದರಿಕೆ ಬರುತ್ತೆ, ಬಟ್ ಸ್ಟಿಲ್ ಊರಿಗೆ ನಿಯರ್ ಬೈ ಐತಿ, ಎಲ್ಲಿ ತಪ್ಪಿಸ್ಕೊಳ್ಳಲ್ಲ ಅಂತೇಳಿ ಅದೊಂದು ಫೀಲಿಂಗ್ ಅಷ್ಟೇ. ಸೊ ಹೀಗಾಗಿ ಟ್ರೈ ಮಾಡಕತ್ತೀನಿ. ಸೊ ಇಲ್ಲಿ ನೋಡ್ಬೋದು ವಿಡಿಯೋ ಒಳಗೆ ಎಷ್ಟು ಲಾಂಗ್ ರೋಡ್ ಕಾಣಿಸುತ್ತೆ ಅಂತೇಳಿ. ಭಾಳ ಮಜಾ ಐತೆ, ಪೂರ್ತಿ ಕಲ್ಲು, ಬಟ್ ಒಂಥರ ಇಂಟ್ರೆಸ್ಟಿಂಗ್. ಈ ರೀತಿ ಆಫ್ ರೋಡಿಂಗ್ ಹೋಗ್ಬೇಕಂತ ಭಾಳ ದಿನದಿಂದ ಕಾಯಕತ್ತಿದೆ ಎಲ್ಲಿಯೂ. ಸೊ ಹೋಗೋಕ್ಕಾಗಿರಲಿಲ್ಲ, ಭಾಳ ಸ್ವಲ್ಪ ಪ್ರಾಕ್ಟೀಸ್ ಇದ್ದರೆ ಈ ರೀತಿ ಆಫ್ ರೋಡಿಂಗ್ ಹೋಗ್ಬೋದು. ಸುಮ್ಮನೆ ಹೋದಿವಿ ಅಂತಂದರೆ ಎಲ್ಲರೂ ಬಿದ್ದು ಕೈಕಾಲು ಮುರ್ಕೊತೀವಿ. ಆ್ಯಂಡ್ ಪ್ರಾಪರ್ ರೈಡಿಂಗ್ ಗೇರ್ ಯೂಸ್ ಮಾಡಬೇಕು. ಅಬ್ಬ, ಈಗೊಂದು ಸ್ವಲ್ಪ ಚಲೋ ರೀಡ್ ಸಿಕ್ತು, ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದು. ಆದರೆ ಇದು ಎಲ್ಲಿ ತನಕ ಇರುತ್ತೆ ಗೊತ್ತಿಲ್ಲ. ಓಕೆ ಓಕೆ, ಮುಗೀತು ಅಷ್ಟೆ. ಸೊ ಸ್ಪೀಡ್ ಆಟೋಮೆಟಿಕ್ಕಾಗಿ ಸ್ಲೋ ಆಗುತ್ತೆ. ಹಿಂಗೈತೆ ರೋಡು. ಸೊ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ ಒಳಗಡೆ ಬಂದೀನಿ, ಯಾರೂ ಕಾಣಿಸೋವಲ್ರು. ಸೊ ಎಲ್ಲಿವರೆಗೆ ಹೋಗುತ್ತಂತ ನೋಡೋಣ. ಇದು ಏನೈತಿ? ರೈಟ್ ರೈಟ್, ಓಕೆ, ಹಿಂಗೈತಿ. ಹೂಫ್, ಇಲ್ಲಿವರೆಗೂ ಬಂದೆ. ಸ್ವಲ್ಪ ಟೈರ್ ಚೆಕ್ ಮಾಡೋಣ ಹೆಂಗೈತಿ ಅಂತೇಳಿ. ಓಕೆ ಓಕೆ, ಪುಣ್ಯಕ್ಕೆ ಏನಾಗಿಲ್ಲ. ಸೊ ಟೈರು ಸರಿಯಾಗೈತಿ, ಈ ರೀತಿ ಐತಿ ಗುಡ್ಡ. ಬಟ್ ಒನ್ ಥಿಂಗ್ ನಾನು ಹೇಳಬೇಕು, ಯಮಾದವ್ರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳಬೇಕು, ಬಿಕಾಸ್ ಇಷ್ಟು ಪವರ್ಫುಲ್ ಮಷಿನ್ ಕೊಟ್ಟಿದ್ದಕ್ಕೆ. ಸೊ ನೀವೇ ನೋಡ್ಬೋದು ಈ ರೀತಿ ಐತಿ. ಸೊ ಇದ್ರಾಗ ಬೇರೆ ಸ್ಟೆಪ್ಸ್ ಬೇರೆ ಅದಾವೆ. ಸೊ ಹಿಂಗಿದ್ರು ವೆಹಿಕಲ್ ಸ್ವಲ್ಪನೂ ಲೆಸ್ ಪವರ್ ಅನಿಸಿಲ್ಲ, ಎಲ್ಲಿ ಪವರ್ ಡ್ರಾಪ್ ಆಗಿಲ್ಲ, ಏನೂ ತೊಂದರೆ ಆಗಿಲ್ಲ. ಯಪ್ಪ ಯಪ್ಪ, ರೋಡೇ ಇಲ್ಲ ಬಿಡು, ರೋಡ್ ಅನ್ನೋಕ್ಕೇನೋ. ಹಿಂಗೆ ಹೋಗಬೇಕು, ಇಷ್ಟದೇ ರೋಡು. ಸ್ವಲ್ಪ ದೂರದಲ್ಲಿ ಎಲ್ಲೋ ಒಂದು ಬಿಲ್ಡಿಂಗ್ ಕಾಣತ್ತದೆ. ಸೊ ಈಗ ಸ್ವಲ್ಪ ಓಕೆ, ನಿಯರ್ ಅದೀವಿ ಅಂತ ಅನ್ಕೊತೀನಿ ಊರಿಗೆ. ಅಲ್ಲಿ ದೂರದ ಕಾಣಿಸ್ತಿರ್ಬೋದು ವಿಡಿಯೋ ಒಳಗೆ. ಸೊ ಊರಿಗೆ ನಿಯರ್ ಬೈ ಇದೀವಿ. ಈಗೇನೈತಿ ಲೈಕ್, ಓಕೆ, ಇಲ್ಲಿ ಹಿಂಗೆ ಬಂತು ರೋಡು. ಕ್ರಾಸು ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ, ಬಟ್ ಸ್ಟಿಲ್ಲು ನಾನು ಎದುರುಗಡೆ ಇರೋದು ಚಲೋ ಐತಿ. ಸೊ ಹಾಗೆ ಹೋಗೋಣ, ಇದು ಯಾವ ಕಡೆ ಹೋಗಿ ಮುಟ್ಟತ್ತೆ ಅಂತ ಗೊತ್ತಿಲ್ಲ. ಸೊ ಹಿಂಗೆ ಹೋಗಿ ನೋಡೋಣ. ಓಕೆ, ಬಟ್ ನನ್ನ ಬೈಕ್ ಯಾವುದೇ ಅಡ್ವೆಂಚರ್ ಬೈಕ್ಗಿಂತ ಏನು ಕಡಿಮೆ ಇಲ್ಲ. ಸ್ಟಿಲ್ ಇದನ್ನು ಆಫ್ ರೋಡ್ ಟ್ರೈ ಮಾಡಿರಲಿಲ್ಲ, ಇವತ್ತು ಟ್ರೈ ಮಾಡತ್ತೀನಿ. ಓಕೆ, ಇಲ್ಲಿ ಓಕೆ, ನಾವು ರೈಟಿಗೆ ಹೋಗ್ಬಿಡೋಣ. ಸುಮ್ಮನೆ ಯಾಕೆ ಲೆಫ್ಟಿಗೆ, ಅಲ್ಲಿ ಸ್ಟ್ರೈಟು ಸರಿ ಇಲ್ಲ ರೋಡ್ ಮುಂದ್ಗಡೆ. ಆ ಹಾ ಹಾ, ಇದು ಜಬರ್ದಸ್ತ್ ಐತೆ, ಬ್ರೇಕ್ ಜಾಸ್ತಿ ಹಿಡಿಯಂಗಿಲ್ಲ, ರೇಸ್ ಮಾಡಂಗಿಲ್ಲ. ಸೊ ಒಂದು ಬ್ಯಾಲೆನ್ಸ್ ಒಳಗೆ ಹೋಗ್ಬೇಕಾಗತ್ತೆ, ಇಲ್ಲಂತಂದರೆ ನಮ್ಮನ್ನ ತೊಗೊಂಡು ಹೋಗ್ತೈತೆ ತೆಗ್ಗೊಳಗೆ. ಹಿಂಗೈತಿ, ಕ್ಯಾಮ್ರಾ ಒಳಗೆ ಎಷ್ಟು ಗೊತ್ತಾಗತ್ತೆ ಅಂತ ಗೊತ್ತಿಲ್ಲ ನಿಮ್ಗೆ. ಸೊ ರೋಡ್ ಮಾತ್ರ ಭಾಳ ಭಯಂಕರ ಐತೆ. ಸೊ ಹಿಡಿದ ಕೆಲಸ ಮುಗಿಸ್ಲಾರ್ದೆ ಬಿಡಲ್ಲ ನಾವು. ಆಮೇಲೆ ಇದನ್ನು ತಿರ್ಗಾ ರಿಟರ್ನ್ ತೊಗೊಂಡು ಹೋಗೋಕ್ಕೂ ಆಗಲ್ಲ. ಇದನ್ನು ಈ ರೋಡೊಳಗೆ ಈ ವೆಹಿಕಲನ್ನು ಟರ್ನ್ ತೊಗೊಳೋದಂದರೆ ಅಷ್ಟು ಸಲೀಸಲ್ಲ, ವೆಯ್ಟ್ ಆಗುತ್ತೆ. ಓಕೆ, ಯಪ್ಪ, ಇಲ್ಲಿ ನೋಡ್ರಿ ಹೆಂಗೆ ಕಾಣಿಸುತ್ತೆ. ಆಲ್ಮೋಸ್ಟ್ ಅಲ್ಲೊಂದು ಟ್ರ್ಯಾಕ್ಟರ್ ಪಾಸ್ ಆಯಿತು, ಸ್ವಲ್ಪ ಈ ಕಡೆಯೇ ರೋಡ್ ಅನ್ಕೊತೀನಿ. ಸೊ 1 ಫೀಟ್ ತೆಗೈತಿದ್ದು
ಕ್ಯಾಮ್ರಾ ಒಳಗೆ ಅಷ್ಟು ಕಾಣಿಸ್ತಿಲ್ಲ. ಓಹೋ, ಸ್ಲೋ ಆಗಿ ಮೂವ್ ಆಗಬೇಕು. ಒಂದು ಟ್ಯಾಕ್ಟರ್ ಹೋಯಿತು, ಅದಕ್ಕೆ ಸ್ವಲ್ಪ ರೋಡ್ ಬಂತೇನೋ ಅಂದ್ಕೊತೀನಿ. ಸೊ ಆ ಕಡೆನೂ ಹೊಂಟೀನಿ. ಸೊ ಹೋಗ್ಮ್ಯಾಗೆ ನೋಡೋಣ ಎಷ್ಟು. ಓಕೆ, ಬಂದು ಪ್ಲೇನ್ ರೋಡ್ ಕಾಣಿಸಕತ್ತಲ್ಲಿ. ಸೊ ಒನ್ಸ್ ಪ್ಲೇನ್ ರೋಡಿಗೆ ಹೋದೆವು ಅಂತಂದರೆ ಮತ್ತೆ ನಮಗೆ, ಯಾಕಂದರೆ ನನಗೆ ಟೈಮ್ ಇಲ್ಲ. ಸೊ ಎಲ್ಲೋ ಹೊರಗಡೆ ಹೋಗಬೇಕಾಗೈತಿ. ಓಕೆ, ಬಂದಿವಿ, ಈಗ ಸಿಕ್ತು ಪ್ಲೇನ್ ರೋಡ್. ಅಲ್ಲಿ ಸ್ಕೂಲ್ ಕಾಣಕತ್ತೈತಿ. ಸೊ ಆಲ್ಮೋಸ್ಟ್ ಊರಲ್ಲಿ ಅದೀವಿ ಅಂದ್ಕೊತೀನಿ ಈಗ. ಸೊ ಈಗೇನು ಪ್ರಾಬ್ಲಮ್ ಇಲ್ಲ. ಇದು ಏನೈತೆ ಅಂದರೆ, ಇಲ್ಲಿ ಕಲ್ಲೊಳ್ಳಿ ಅಂತ ಬರುತ್ತೆ, ವೆಂಕಟರಮಣ ದೇವಸ್ಥಾನ. ಅಲ್ಲಿಂದ ಜಮಖಂಡಿಯೊಳಗಿರೋದು ರಾಮ್ ತೀರ್ಥ ಅಂತ ಹೇಳೈತಿ. ಸೊ ಅದು ದೇವಸ್ಥಾನ, ಪ್ರಭು ಶ್ರೀರಾಮ ಇಲ್ಲಿ ಬಂದು ಹೋಗಿದ್ದಾರೆ ಅಂತೇಳಿ ಒಂದು ಇತಿಹಾಸ ಐತಿ ಈ ದೇವಸ್ಥಾನಕ್ಕೆ. ಸೊ ಆ ದೇವಸ್ಥಾನದಿಂದ ಈ ದೇವಸ್ಥಾನದವರೆಗೆ ಇದು ಒಂದು ಸ್ಮಾಲ್ ಟ್ರಯಲ್ ಬಂದಿದ್ದೆ. ಮತ್ತು ನಿಮ್ಮೂರ ಕಡೆ ಯಾವುದಾದ್ರೂ ಇಂಥ ಆಫ್ ರೋಡಿಂಗ್ಗಳಿದ್ದರೆ ನನಗೆ ಸ್ವಲ್ಪ ಕಮೆಂಟಲ್ಲಿ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಟ್ರೈ ಮಾಡೋಣ ಹೆಂಗಿರುತ್ತಂತೇಳಿ. ಇದು ದೇವಸ್ಥಾನ ರಾಮ ತೀರ್ಥ. ಸೊ ಒಂದು ಸರಿ ಬಂದು ಹೋಗ್ರಿ ಎಲ್ಲರೂ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ, ಮತ್ತೆ ಸಿಗ್ತೀನಿ. ಜೈ ಹಿಂದ್.